ಹಾಯ್, ಗುಡ್ ಈವ್ನಿಂಗ್. ಇದು ಥರ್ಸ್ಡೇ ಈವ್ನಿಂಗ್. ನಮ್ಮನೆ ರಾತ್ರಿ ಮಿಕ್ಕಿರೋ ಸಾಂಬಾರನ್ನ ಬೆಳಗ್ಗೆ ನನ್ನ ಹಸ್ಬೆಂಡ್ ತಿನ್ನಲ್ಲ. ಆದಷ್ಟು ನಾನು ಕಡಿಮೆ ಕ್ವಾಂಟಿಟಿಲೇ ರಾತ್ರಿ ಟೈಮ್ ಸಾಂಬಾರ್ ಮಾಡ್ಕೊತೀನಿ. ಇವತ್ತು ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿಗೆ ಮುದ್ದೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಬಾಯ್ಲ್ಡ್ ರೈಸ್ ಮಾಡ್ತಾಯಿದ್ದೀನಿ, ಇದು ಕೂಡ ಚೆನ್ನಾಗಿರುತ್ತೆ. ನಾವು ಸೇಮ್ ಮೀನು ಸಾಂಬಾರಲ್ಲಿ ತಿಂತಿದ್ದೀವೇನೋ ಅಂತಲೇ ಅನಿಸುತ್ತೆ. ಇದ್ರ ಜೊತೆಗೆ ಎಗ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ನಾನು ಊರಿಗೆ ಹೋಗಬೇಕಾದ್ರೆ ತರಕಾರಿ ಎಲ್ಲನೂ ಖಾಲಿ ಮಾಡಿ ಹೋಗಿಬಿಟ್ಟಿದ್ದೆ, ಬಂದಮೇಲೆ ಫ್ರೆಶ್ ಆಗಿ ತೊಗೊಳ್ಳೋಣ ಅಂತ ಹೇಳಿ. ಹಾಗೆ ಇವತ್ತು ಶಾಪಿಂದ ಬರಬೇಕಾದ್ರೆ ತರಕಾರಿ ಮತ್ತು ಫ್ರೂಟ್ಸ್ ಎರಡು ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾಳೆ ಶುಕ್ರವಾರ ಆಗಿರೋದ್ರಿಂದ ಕಿಚನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಗುರುವಾರ ರಾತ್ರಿನೇ ದೇವ್ರ ಮನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಆ ಬೆಳಗ್ಗೆಗೆ ತಿಂಡಿ ಮತ್ತು ಪೂಜೆ ಮಾಡೋದು ಎರಡೂ ಕೆಲಸ ಇರೋದ್ರಿಂದ ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ. ಹಾಗೆ ಬೆಳಗ್ಗೆಗೆ ಮೆಂತ್ಯ ಕಾಳು ಕೂಡ ನೆನೆಸಿಟ್ಟಿದ್ದೀನಿ, ಜೊತೆಗೆ ಒಂದು 5-6 ಬಾದಾಮಿ ಕೂಡ ನೆನೆಸಿಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್.